ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಇಡೀ ಭಾರತದಾದ್ಯಂತ 21 ದಿನಗಳ ಮಟ್ಟಿಗೆ ಲಾಕ್ಡೌನ್ ಮಾಡಲು ಆದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿರ್ಗತಿಕರ ಹಸಿವೆಯಿಂದ ಬಳಲುತ್ತಿರುವ ಬಡವರ ನೆರವಿಗೆ ಉಡುಪಿಯ ಮುಸ್ಲಿಂ ಸಮುದಾಯದ ತಂಡ ಮುಂದೆ ಬಂದಿದ್ದು ದಿನಾಲೂ ಊಟದ ಪೊಟ್ಟಣವನ್ನ ವಿತರಿಸುತ್ತಿದ್ದಾರೆ. 21 ದಿನಗಳಲ್ಲಿ ಕೂಲಿ ಕಾರ್ಮಿಕರು, ಭಿಕ್ಷುಕರು ಹಾಗೂ ನಿರ್ಗತಿಕರು ಆಹಾರ ದೊರಕದೆ ಪರದಾಡುವ ಪರಿಸ್ಥಿತಿ ಎದುರಾಗಲಿದೆ. ಈ ಪರಿಸ್ಥಿತಿಯನ್ನ ನಿಭಾಯಿಸಲು ಮಾನವೀಯತೆಯ ನೆಲೆಯ ದೃಷ್ಟಿಯಿಂದ ಮಾರ್ಚ್ 26ರಿಂದ ದೇಶದಲ್ಲಿ ಜಾರಿಯಾಗಿರುವ ಲಾಕ್ಡೌನ್ ಮುಗಿಯುವ ತನಕ ಮಧ್ಯಾಹ್ನ ಹಾಗೂ ರಾತ್ರಿಗೆ ಸುಮಾರು 600ರಷ್ಟು ಉಚಿತ ಊಟದ ಪೊಟ್ಟಣಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಈ ತಂಡ ಹಮ್ಮಿಕೊಂಡಿದೆ. ಅನ್ಸರ್ ಅಹಮದ್ ಅವರ ನೇತೃತ್ವದಲ್ಲಿ ಈ ಕಾರ್ಯ ನಡೆಯುತ್ತಿದ್ದು ಬೆಳಿಗ್ಗೆ 11:30 ಹಾಗೂ ಸಂಜೆ 7:00ರಿಂದ 9:30 ತನಕ ಊಟ ವಿತರಿಸುವ ಕೆಲಸ ನಡೆಯುತ್ತಿದೆ. ವೆಜ್ ಬಿರಿಯಾನಿ ಹಾಗೂ ಬೇಯಿಸಿದ ಮೊಟ್ಟೆಗಳನ್ನು ಸಿದ್ಧಪಡಿಸಿ ಉಡುಪಿ ನಗರ, ಬೀಡಿನಗುಡ್ಡೆ, ಉದ್ಯಾಪುರ, ಕಟಪಾಡಿ, ಸಂತೆಕಟ್ಟೆ, ಮಣಿಪಾಲ, ಇಂದ್ರಾಳಿ ಆಸುಪಾಸಿನ ಪ್ರದೇಶಗಳಿಗೆ 3 ತಂಡಗಳಲ್ಲಿ ತೆರಳಿ ಆಹಾರ ಪೊಟ್ಟಣಗಳನ್ನು ವಿತರಿಸುವ ಕಾರ್ಯ ನಡೆಯುತ್ತಿದೆ.